ನಮಸ್ಕಾರ ಸಜ್ಜನ ಸಮಾಜ ಬಂಧುಗಳೇ ಅಕ್ಕರೆಯ ಹಿಂದೂಸ್ತಾನದ ಸಮಸ್ತ ಪ್ರಜೆಗಳೇ ಮಾತೆಯರೇ ಭಗಿನಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮಗೆ ಆಜಾದ್ ಅಂದು ಶಬ್ದ ಕೇಳಿದಕೂಡಲೇ ನೆನಪಾಗುವ ಹೆಸರು ಚಂದ್ರಶೇಖರ್ ಆಜಾದ್ ಆಜಾದ್ ಅಂದರೆ ಬಿಡುಗಡೆ ಸ್ವಾತಂತ್ರ್ಯ ಚಂದ್ರಶೇಖರ್ ಆಜಾದ್ ಇವರ ಜನ್ಮ ದಿನಾಚರಣೆ ನಿಮಿತ್ತ ತಮ್ಮೆಲ್ಲರಿಗೂ ಶುಭಾಶಯಗಳು ಜುಲೈ 23 ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆ ಒಂದು ಬಾಲಗಂಗಾಧರ ತಿಲಕ್ ಇನ್ನೊಂದು ಹೆಸರೇ ಚಂದ್ರಶೇಖರ್ ಆಜಾದ್ मैं आज़ादी हूँ आज़ादी रहूँगा मैं आज़ाद हूँ आज़ादी रहूँगा एनुवंत घोषणेयन्नु कोट्टंत स्वातंत्र होराटगार चंद्रशेखर आज़ाद इवर मूलतः इवर हेसरु चंद्रशेखर तिवारी चंद्रशेखर 1906 जून 23 ಮಧ್ಯಪ್ರದೇಶದ ಬಾವ್ರಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ಸೀತಾರಾಮ್ ತಿವಾರಿ ಮತ್ತು ತಾಯಿಯ ಹೆಸರು ಜಗರಾಣಿ ತಿವಾರಿ ಅನ್ನುವಂಥದ್ದು ತಾಯಿ ಜಗರಾಣಿ ತಿವಾರಿ ಅವರಿಗೆ ಮಗ ಚಂದ್ರಶೇಖರ್ ಒಬ್ಬ ಅತ್ಯುತ್ತಮ ಸಂಸ್ಕೃತ ವಿದ್ವಾಂಸನಾಗಬೇಕನ್ನೋ ಆಸೆ ಇತ್ತು ಹೀಗಾಗಿ ಅವರು ಕಾಶಿ ವಿದ್ಯಾಪೀಠಕ್ಕೆ ತಂದು ಮಗನನ್ನು ಶಾಲೆಗೆ ಸೇರಿಸ್ತಾರೆ ಅಲ್ಲಿ ಶಿವನಾಥ್ ಮಿಶ್ರಾ ಅನ್ನೋರ ಕಡೆ ಇವರು ಶಿಕ್ಷಣವನ್ನು ಪಡೀತಾರೆ ಆ ಶಿವನಾಥ್ ಮಿಶ್ರಾ ಅನ್ನೋರಿಂದ ತುಂಬ ಪ್ರಭಾವಿತರಾಗ್ತಾರೆ ಮುಂದೆ 1920 ಗಾಂಧೀಜಿ ಅಸಹಕಾರ ಚಳವಳಿ ಪ್ರಾರಂಭಿಸಿದಾಗ ಚಂದ್ರಶೇಖರ್ 15 ವರ್ಷದ ಹುಡುಗರು ಆ ಚಳವಳಿಯಲ್ಲಿ ಭಾಗವಹಿಸ್ತಾರೆ ಆಗ ಚಂದ್ರಶೇಖರ್ ಪೊಲೀಸರಿಂದ ಬಂಧಿತನಾಗಿದ್ದ ಆ 15-16 ವರ್ಷದ ಹುಡುಗನನ್ನು ಬ್ರಿಟಿಷರು ಮರುದಿವಸ ಮ್ಯಾಜಿಸ್ಟ್ರೇಟರ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಆಗ ಮ್ಯಾಜಿಸ್ಟ್ರೇಟರ್ ಇವರಿಗೆ ಕೇಳ್ತಾರೆ ನಿನ್ನ ಹೆಸರೇನು ಇವರು ಹೇಳ್ತಾರೆ ಆಜಾದ್ ನಿನ್ನ ತಂದೆ ಹೆಸರೇನು ಆಜಾದ್ ನಿನ್ನ ವಿಳಾಸ ಜೈಲು ಅಂತ ಏನೇನು ಉದ್ದೇಶ ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ಓಡಿಸುವುದೇ ನನ್ನ ಉದ್ದೇಶ ನೋಡಿರಿ ಅಷ್ಟು ಸಣ್ಣ ಹುಡುಗ ಒಬ್ಬ ಬ್ರಿಟಿಷ್ ಮ್ಯಾಜಿಸ್ಟ್ರೇಟರ್ ಮುಂದೆ ಹೇಳ್ತಾನಂದರೆ ಆಗಿನ ದೇಶಪ್ರೇಮ ಮಕ್ಕಳಲ್ಲಿ ಎಷ್ಟು ತುಂಬಿತ್ತು ಈ ತಪ್ಪಿಗಾಗಿ ಚಂದ್ರಶೇಖರ್ ಆಜಾದ್ಗೆ ಜಡ್ಜ್ 15 ಚಡಿಯೇಟನ್ನು ಶಿಕ್ಷೆ ಘೋಷಿಸ್ತಾರೆ ಆ 15 ಚಡಿಯೇಟ್ ಘೋಷಣೆ ಮಾಡಿದಾಗ ಚಡಿಯೇಟ್ ತಿಂತ ಹೇಳ್ತಾನೆ ಅವನು ಮ್ಯಾಜಿಸ್ಟ್ರೇಟ್ರೆ ನನ್ನ ಈ ದೇಶಪ್ರೇಮಕ್ಕೆ ಕೇವಲ 15 ಚಡಿಯೇಟ ಕನಿಷ್ಠ 30 ಆದರೂ ಕೊಡಬೇಕಾಗಿತ್ತು ನೀವು ಅಂದಾಗ ನನ್ನ ದೇಶಭಕ್ತಿಗೆ ಒಂದು ಗೌರವ ಆದರೂ ಬರ್ತಿತ್ತು ನೋಡ್ರಿ ನಿನ್ನ ಚಡಿಯೇಟು ನಮಗೆ ಏನೂ ಪ್ರಭಾವ ಬೀರೋದಿಲ್ಲ ನನ್ನ ದೇಶಭಕ್ತಿ ದೊಡ್ಡದು ಅನ್ನೋದನ್ನು ಆತ ಆ ಸಣ್ಣ ವಯಸ್ಸಿನಲ್ಲಿ ತೋರಿಸ್ಕೊಡ್ತಾನೆ ಮೈ ಮೇಲೆ ಒಂದೊಂದು ಚಡಿಯೇಟು ಬೀಳ್ತಿದ್ದಂತೆ ಚಂದ್ರಶೇಖರ್ ಆಜಾದರ ಬಾಯಿಯಿಂದ ಬಂದಂಥ ಘೋಷಣೆ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಇಡೀ ಸ್ವಾತಂತ್ರ್ಯ ಹೋರಾಟಗಾರರ ವೇದವಾಕ್ಯ ಮಂತ್ರ ಅಂದರೆ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಬರೆದಂತಹ ವಂದೇ ಮಾತರಂ ಗೀತೆ ಚಂದ್ರಶೇಖರ್ಗೆ ರಾಮ್ಪ್ರಸಾದ್ ಬಿಸ್ಮಿಲ್ಲಾ ಅನ್ನೋರದ ಪರಿಚಯ ಆಗ್ತದೆ ಬಿಸ್ಮಿಲ್ಲಾ ಅನ್ನೋದು ಈ ರಾಮ್ಪ್ರಸಾದರ ಪೆನ್ ನೇಮ್ ಅಂತಾರೆ ಕಾವ್ಯನಾಮ ಅನ್ಬೋದು ರಣವೀಶ್ ಚಟರ್ಜಿ ಮತ್ತು ಮನ್ಮಥ ದಾಸ್ ಗುಪ್ತ ಅನ್ನೋರದು ಪರಿಚಯ ಆಗ್ತದೆ ಮುಂದೆ ಇವರಲ್ಲಿ ಮನ್ಮಥ ದಾಸ್ ಗುಪ್ತ ಚಂದ್ರಶೇಖರರ ತುಂಬ ಒಡನಾಡಿಯಾಗಿದ್ದರು ಅವರ ಜೊತೆಗಿದ್ದು ಸ್ವಾತಂತ್ರ್ಯ ನಂತರದವರೆಗೂ ಈ ಚಂದ್ರಶೇಖರ ಆಜಾದರ ಸ್ನೇಹಿತರಾಗಿ ಮನ್ಮಥ ಗುಪ್ತ ಇರ್ತಾರೆ ಮುಂದೆ ಚಂದ್ರಶೇಖರ ಆಜಾದರ ಕುರಿತು ಅವರ ಜೀವನ ಚರಿತ್ರೆಯನ್ನು ಈ ಮನ್ಮಥರು ಹೇಗೆ ಬರೀತಾರೆ ಹಿಸ್ಟ್ರಿ ಆಫ್ ಇಂಡಿಯನ್ ರೆವಲ್ಯೂಷನರಿ ಮೂಮೆಂಟ್ 1971 ಹಿಸ್ಟ್ರಿ ಆಫ್ ಇಂಡಿಯನ್ ರೆವಲ್ಯೂಷನರಿ ಮೂಮೆಂಟ್ 1971 ಕೃತಿಯನ್ನು ಅವರು ಮನ್ಮಥ ದಾಸ್ ಗುಪ್ತ ಬರೀತಾರೆ
ಸೊ ಹೀಗೆ ಸಾಗಿದಂಥ ಇವರ ಬದುಕು. ಚಂದ್ರಶೇಖರ್ ಆಜಾದರು ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿ ಅನ್ನುವಂಥ ಒಂದು ಸಂಘಟನೆಯನ್ನು ಸೇರ್ತಾರೆ. ಇದನ್ನು ರಾಮ್ಪ್ರಸಾದ್ ಬಿಸ್ಮಿಲ್ಲರೇ ಸ್ಥಾಪನೆ ಮಾಡಿದಂಥ ಸಂಘಟನೆ ಅದು. ಅದಕ್ಕೆ ಅನುಶೀಲನಾ ಸಮಿತಿಯವರು ಕೂಡ ಸಹಕಾರ ನೀಡ್ತಾರೆ. 1924 ಬಂಗಾಳದ ಬೋಲಾಚಾಂಗ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ಸಂಘಟನೆಯನ್ನು ಉದ್ಘಾಟನೆ ಮಾಡ್ತಾರೆ. ಇದೇ ಸಂಘಟನೆ ಕಾಕೋರಿಯ ರೈಲು ದುರಂತಕ್ಕೆ ಕಾರಣೀಭೂತರಾದಂಥ ಸ್ವಾತಂತ್ರ್ಯ ಹೋರಾಟಗಾರರು. ಸಂಘಟನೆಗೆ ಹಣಕಾಸು ಹೊಂದಿಸಲು ಕಾಕೋರಿ ಎಂಬಲ್ಲಿ ರೈಲಿನಲ್ಲಿ ಇದ್ದಂಥ ಹಣವನ್ನು ದೋಸ್ತಾರೆ. ಇದು 1925 ಆಗಸ್ಟ್ 9 ಲಖನೌ ಸಮೀಪ ನಡೆದಂಥ ಕಾಕೋರಿ ರೈಲು ದುರಂತ. 1927 ಎಲ್ಲ ಹೋರಾಟಗಾರರನ್ನು ಬಂಧಿಸಲಾಗ್ತದೆ. ಆಗ ಚಂದ್ರಶೇಖರ್ ಅಂತನವರು ಝಾನ್ಸಿಯಲ್ಲಿ ಧ್ರುವನಾರಾಯಣ ಅನ್ನೋರ ಆಶ್ರಯ ಪಡೀತಾರೆ. ಅಲ್ಲಿ ಹರಿಶಂಕರ್ ಪಂಡಿತ್ ಎಂದು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿರ್ತಾರೆ. ಈ ಮಧ್ಯೆ ನೌಜವಾನ್ ಭಾರತ ಸಭಾವನ್ನು ಸ್ಥಾಪಿಸಲಾಗಿರ್ತದೆ. ಮುಂದೆ ಅದೇ ಹಿಂದೂಸ್ತಾನ್ ರಿಪಬ್ಲಿಕ್ ಪಾರ್ಟಿ ಆಗ್ತದೆ. ಮುಂದೆ ಅದೇ 1928 ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಆರ್ಮಿ ಅನ್ನುವಂಥ ಸಂಘಟನೆಯಾಗಿ ಪರಿವರ್ತನೆ ಆಗ್ತದೆ. 1927 ಸೈಮನ್ ಕಮಿಷನ್ ವಿರುದ್ಧ ಹೋರಾಟ ನಡೀತದೆ. ಬ್ರಿಟಿಷರು ತಂದಂಥ ಸೈಮನ್ ಕಮಿಷನ್ದಲ್ಲಿ ಎಲ್ಲ ಅಧಿಕಾರಿಗಳು ಬ್ರಿಟಿಷರಿರೋದರಿಂದ ಅದನ್ನು ಭಾರತೀಯರು ನಾವು ವಿರೋಧಿಸ್ತೇವೆ, ಸೈಮನ್ ಗೋ ಬ್ಯಾಕ್ ಅನ್ನುವಂಥದ್ದು. 1928 ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ಅನ್ನೋನನ್ನು ಕೊಲೆ ಆಗ್ತದೆ. ಆಗ ಮುಂದೆ 1929 ಭಗತ್ ಸಿಂಗ್ ಬಾಂಬ್ ಹಾಕಿದಾಗ ಮರಣದಂಡನೆಗೆ ಗುರಿಪಡಿಸ್ತಾರೆ. ಅದನ್ನು ಬಿಡಿಸ್ಲಿಕ್ಕೆ ಚಂದ್ರಶೇಖರ್ ಆಜಾದ್ ತುಂಬ ಪ್ರಯತ್ನ ಮಾಡ್ತಾರೆ. ಆದರೆ ಬ್ರಿಟಿಷರು ಭಗತ್ ಸಿಂಗನನ್ನು ಗಲ್ಲಿಗೇರಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇನ್ನು ಉತ್ತರ ಪ್ರದೇಶದ ಆಲ್ಫ್ರೆಡ್ ಪಾರ್ಕ್ ಅಂತದೆ, ಬ್ರಿಟಿಷ್ ಅಧಿಕಾರಿ ಹೆಸರಿಟ್ಟಂಥ ಒಂದು ತೋಟ ಪಾರ್ಕ್. ಚಂದ್ರಶೇಖರ್ ಸುಖದೇವನವರು ಚರ್ಚಿಸಿಕೊಂತಲ್ಲಿ ಕೂತಿರ್ತಾರೆ. ಆಗ ಬ್ರಿಟಿಷರು ಆ ಇಡೀ ಅವರನ್ನು ಆ ಪಾರ್ಕಿನಲ್ಲಿ ಸುತ್ತುವರೆದು ಚಂದ್ರಶೇಖರ್ ಆಜಾದಿನ ಸೂಚನೆ ಕೊಡ್ತಾರೆ, ನೀನು ಓಡೋಗೋ ಪ್ರಯತ್ನ ಮಾಡಬೇಡ, ನಾವೆಲ್ಲ ಸುತ್ತುವರೆದೇವೆ, ಕೈಯಲ್ಲಿ ಬಂದೂಕಿದೆ, ನೀನು ಸರೆಂಡರ್ ಆಗು ಅಂತ ಹೇಳ್ತಾರೆ. ಅಂದು 1931 ಫೆಬ್ರವರಿ 27 ನೆನಪಿಡಬೇಕಾದಂಥ ಕಾಲ ಆಯಿತು. ಬ್ರಿಟಿಷರು ಚಂದ್ರಶೇಖರ್ ಮೇಲೆ ಗುಂಡು ಹರಿಸ್ಲಿಕ್ಕೆ ಚಾಲು ಮಾಡ್ತಾರೆ. ಚಂದ್ರಶೇಖರಲ್ಲಿ ಇದ್ದದ್ದು ಒಂದು ಬಂದೂಕು ಮತ್ತು 6 ಗುಂಡುಗಳು ಮಾತ್ರ. 5 ಗುಂಡುಗಳನ್ನು ಸುತ್ತೆಲ್ಲ ಹಾರಿಸ್ತಾರೆ, ಕೊನೆಗೆ ಉಳಿದದ್ದು ಒಂದೇ ಗುಂಡು. ಈ ಬ್ರಿಟಿಷರ ಕೈಯಲ್ಲೇ ಸಿಕ್ಕು ನಾನು ಸಾಯೋದಕ್ಕಿಂತ ಸ್ವಂತ ಆತ್ಮಹತ್ಯೆ ಮಾಡಿಕೊಳ್ಳುವುದು, ದೇಶಕ್ಕಾಗಿ ಬಲಿದಾನ ಕೊಡುವುದು ಶ್ರೇಷ್ಠ ಅಂತ ತಿಳ್ಕೊಂಡು ಇರೋ ಒಂದು ಬಂದೂಕಿನ ಒಂದೇ ಗುಂಡನ್ನು ತಮ್ಮ ತಲೆಗೆ ಹಾರಿಸಿಕೊಂಡು ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಂಥವರು ಚಂದ್ರಶೇಖರ್ ಆಜಾದ್. ಇಂತಹ ಚಂದ್ರಶೇಖರ್ ಆಜಾದರನ್ನು ರಸೀಲಾ ಘಾಟ್ ಅನ್ನುವಂಥ ಪ್ರದೇಶದಲ್ಲಿ ಮಣ್ಣು ಮಾಡಲಾಯಿತು. ಚಂದ್ರಶೇಖರ್ ಆಜಾದರ ಕುರಿತು ಕನ್ನಡದಲ್ಲಿ ಬಾಬು ಕೃಷ್ಣಮೂರ್ತಿ ಅನ್ನೋರು ಅಜಯ ಎಂಬ ಪುಸ್ತಕವನ್ನು ಬರೀತಾರೆ. ಅದೆಲ್ಲ ನಾವು ಓದಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮಕ್ಕೆ ಹಚ್ಚಬೇಕು. ಅಂದರೆ ಮಾತ್ರ ಈ ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟವನ್ನು ಯಾರೋ ಒಬ್ಬರು ಮಾಡಿದ್ದಲ್ಲ, ಅನೇಕ ಜನರ ಬಲಿದಾನ ಈ ಸ್ವಾತಂತ್ರ್ಯ ಹೋರಾಟ. 500,000+ ಜನ ಪ್ರಾಣ ಕೊಟ್ಟಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳಲ್ಲಿ ಚಂದ್ರಶೇಖರ್ ಆಜಾದರು ಕೂಡ ಒಬ್ಬರು. ಎಲ್ಲರಿಗೂ ನಮಸ್ಕಾರ.